ನಾನು ಆಕ್ಚುಲಿ ರವಿ ಸರ್ನ ಮೀಟ್ ಮಾಡಬೇಕು ಅಂತ ಬಹಳ ಆಸೆ ಇತ್ತು, ಬಹಳ ದಿನಗಳಿಂದ ಅನ್ಕೊಂಡಿದ್ದೆ, ಇನ್ನು ಮೀಟ್ ಆಗಕ್ಕಾಗಿಲ್ಲ ಅಂತ. ಸೊ ಇವತ್ತು ಮೀಟ್ ಮಾಡಿದ್ರೆ ಬಹಳ ಖುಷಿ ಆಯ್ತು. ಅಂಡ್ ಅವರು ಇಷ್ಟೊತ್ತು ಮಾತಾಡ್ತಾ ಇದ್ರ, ಅವ್ರ ಮಾತು ಕೇಳದೆ ಚಂದ. ಅವ್ರು ಹೇಳ್ತಿದ್ರು ಅವ್ರ ಆಕ್ಟರ್ ಕಾಲೇಜ್ ಡೇಸ್ ಅಲ್ಲಿ ಸ್ಕೂಲ್ ಡೇಸ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ರು ಹಂಗೆ ಹಿಂಗೆ ಅಂತ. ಸೊ ನನಗೆ ಬಹಳ ಪ್ರೀತಿ, ಏನಕ್ಕಂದ್ರೆ ಫಸ್ಟ್ ಆಫ್ ಆಲ್ ಪೊಲೀಸ್ ಡಿಪಾರ್ಟ್ಮೆಂಟೇ ಬಹಳ ಪ್ರೀತಿ. ನಾನು ನಮ್ಮ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಿತ್ತು ಒಂದು. ಆಮೇಲೆ ಅವ್ರು ಆಕ್ಚುಲಿ ಹೇಳ್ತಿರೋದು ನೋಡಿದ್ರೆ ಅವ್ರು ಆಕ್ಚುಲಿ ಡೈರೆಕ್ಟರ್ ಆಕ್ಟರ್ ಆಗ್ಬೇಕಿತ್ತು. ನಮ್ಮ ತಂದೆ ಹೇಳ್ತಾ ಇದ್ರು ನೀನು ಪೊಲೀಸ್ ಆಗು ಪೊಲೀಸ್ ಆಗು IPS ಮಾಡು ಅಂತ ಬಹಳ ಒತ್ತಡ ಕೊಡ್ತಾ ಇದ್ರು ನನಗಂತೂ. ನಮ್ಗೇನಂದ್ರೆ ಅಷ್ಟೊಂದು ಓದಕ್ ಆಗಲ್ವಲ್ಲ ಅಂತ ಒಂದ್ಸಲ ಟ್ರೈ ಮಾಡಿದ್ದೆ PUC ಒಂದು ಅಷ್ಟು ಬುಕ್ ಎಲ್ಲ ತಗೊಂಡು ಏನೋ ಮಾಡಬೇಕು ಲೈಫ್ ಅಲ್ಲಿ ಅಂತ. ಓದ್ತಾ ಇದ್ರೆ ನಿದ್ದೆ ಬರ್ತಾ ಇತ್ತು, ಆಗ್ತಾ ಇರ್ಲಿಲ್ಲ. ಅದಾದ್ಮೇಲೆ ಟೆನ್ನಿಸ್ ಆಡ್ತಾ ಇದ್ದೆ, ಒಂದ್ 2 ವರ್ಷ ಟೆನ್ನಿಸ್ ಆಡ್ತಾ ಇದ್ದೆ ಪ್ರೊಫೆಷನಲ್ ಆಗಿ. ಸೊ ಸರ್ವ್ ಟೆನ್ನಿಸ್ ಪ್ಲೇಯರ್. ಸೊ ಆ ಟೆನ್ನಿಸ್ ಆಡ್ತಾ ಇದಾರಲ್ಲ ಅಂತ ಅದೊಂದು ಖುಷಿ ಇತ್ತು ನನಗೆ. ಇವರು ಆಮೇಲೆ ನೋಡಿದ್ರೆ ಆಕ್ಟರ್ ಆಗೋಣ, ಜಾಸ್ತಿ ಏನೋ ಓದಂಗಿಲ್ವಲ್ಲ ಅಂತ ಆಕ್ಟರ್ ಆಗ್ಬಿಟ್ಟೆ. ಆಮೇಲೆ ಯಾವಾಗ ಲವ್ ಮೊಕ್ಕೆಲ್ಲ ಆಯ್ತು ಅದ್ರಲ್ಲಿ ಡೈರೆಕ್ಷನ್ ಪ್ಲಸ್ ರೈಟಿಂಗ್ ಎಲ್ಲ ನಂದೇ. ಅದರಿಂದ ಅಷ್ಟು ಕೆಟ್ಟ ಸ್ಟೂಡೆಂಟು ಅಂದ್ರೆ ಈಗ ಸಾಹಿತ್ಯ ಆಗಲಿ ಅದೇನು ಓದಿಲ್ಲ ನನ್ನ ಲೈಫಲ್ಲಿ. ಸುಮ್ಮನೆ ಲೈಫಲ್ಲಿ ಲವ್ ಮಾಡ್ಕೊಂಡಿದ್ದೆ, ಅದನ್ನೇ ಸಿನಿಮಾ ಮಾಡ್ಬಿಟ್ಟೆ. ಆ ಸಿನಿಮಾ ಹೆಂಗಾಯ್ತು ಅಂದ್ರೆ ಮಿಲನ ಬಂದ ಮೇಲೆ ನನ್ನ ಲೈಫಲ್ಲಿ ಒಂದು ಲವ್ ಮಕ್ಕಳು ಏನಕ್ಕೆ ಇಷ್ಟ ಆಯ್ತು ಅಂದ್ರೆ ಇನ್ ಮಿಕ್ಕಿದೆಲ್ಲ ತರಲೆ ಅವೆಲ್ಲ ಇದೆ, ಅದು ನನ್ನ ಲೈಫಲ್ಲಿ ಆಗ್ತಾ ಇದ್ದಿದ್ದು. ಅದು ಬಿಟ್ಟು ಕೊನೆಗೆ ಏನ್ ಮೀನಿಂಗ್ ಫುಲ್ ಆಗಿ ಜನ ಇಷ್ಟಪಟ್ರು ಅದು ಮಿಲನ ನನ್ನ ಲೈಫಲ್ಲಿ ಬಂದ ಮೇಲೆ ಆಗಿದ್ದಂತ ಒಂದಷ್ಟು ತಿಳುವಳಿಕೆಗಳು. ಸೊ ಅದನ್ನ ಸಿನಿಮಾ ಮಾಡಿದ್ವಿ. ಸೊ ಅದು ಇಷ್ಟ ಆಯ್ತು. ಸೊ ಕಂಪ್ಲೀಟ್ ಆಗಿ ಒಂದು ಅಂದ್ರೆ ನಾನೇನು ಅಷ್ಟೊಂದು ಇಂಟೆಲಿಜೆಂಟ್ ಅಲ್ಲ. ಇನ್ನು ಲವ್ ಮಕ್ಕಳು ಟು ಬರೆಯುವಾಗ್ಲೂ ಅದನ್ನೇ ಮಾತಾಡ್ತಿರ್ತಿದ್ವಿ ನಾವು, ತುಂಬಾ ಏನೋ ಫೋಕಸ್ಡ್ ಆಗಿ ಬರಿತಾ ಇರ್ತೀವಿ ಅಲ್ಲ. ನಾನು ಅಷ್ಟು ಡಲ್ ಸ್ಟೂಡೆಂಟ್, ನಾನೇ ಬರೆಯೋದನ್ನ ಇಷ್ಟೊಂದು ಎಲ್ಲ ವೇಟ್ ಮಾಡ್ತಿದ್ರೆ ಏನ್ ಮಾಡ್ತೀರಿ ಏನ್ ಮಾಡ್ತೀರ ಅನ್ನೋದನ್ನ ಅಂತ. ಸೊ ಇನ್ ರವಿ ಸರ್ ಬೇರೆ ಹೇಳಿದ್ರು ಸುಮಾರು ಕತೆಗಳು ಬರೆಯದೆ ಅಂತ. ಒಂದೆರಡು ದಿನ ಅವ್ರ ಜೊತೆ ಕೂತ್ಕೋಬೇಕು, ನಾವು ಕತೆ ಹುಡುಕ್ತಾ ಇರ್ತೀವಿ ಹೆಂಗೆ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ. ಸುಮಾರು ಕತೆಗಳಿದೆ ಅಂತಾರೆ. ಸೊ ಈಗ ನಂಬರ್ ಇಸ್ಕೊತೀನಿ, ಎವ್ರಿ ಸಂಡೇ ಫ್ರೀ ಇದ್ದಾಗ ಸರ್ ಬನ್ನಿ ಸ್ವಲ್ಪ ಟೆನ್ನಿಸ್ ಆಡ್ಕೊಂಡು ಹಂಗೆ ಕತೆಗಳು ಹೇಳಿ ಸರ್ ಅಂತ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.